ಬಿಜೆಪಿಯಲ್ಲಿ ಲೋಕಸಭಾ ಎಲೆಕ್ಷನ್ ಗೆ ಶುರುವಾಯಿತು ಟಿಕೆಟ್ ಫೈಟ್ ಚಾಮರಾಜನಗರ ಟಿಕೆಟ್ ಆಕಾಂಕ್ಷಿ ಆಗಿರುವಂತ ನಟ ಕೆ ಶಿವರಾಮ್ ಇತ್ತ ಎಂಪಿ ಎಲೆಕ್ಷನ್ ಗೆ ನಾನು ಸ್ಪರ್ಧಿಸುತ್ತೇನೆ ಅಂತ ಬಿ ಹರ್ಷವರ್ಧನ್ ಹೇಳ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಅನುಕೂಲ ಅವರ ನಾಯಕತ್ವದಲ್ಲಿ ಎಂಪಿ ಚುನಾವಣೆ ನಡೆಸೋಕೆ ಪಕ್ಷ ಸಜ್ಜಾಗ್ತಾ ಇದೆ ಲೋಕಸಭಾ ಚುನಾವಣೆಗೆ ವರಿಷ್ಠರು ತೀರ್ಮಾನಿಸಿದ್ರೆ ಸ್ಪರ್ಧಿಸುತ್ತೇನೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮುಂದೆ ಎಲ್ಲರನ್ನ ಒಗ್ಗೂಡಿಸಿ ಲೋಕಸಭಾ ಚುನಾವಣೆಗೆ ಹೋಗ್ತೇವೆ ನಾನು ಮಾಡಿದ ಕೆಲಸಗಳನ್ನು ಕ್ಷೇತ್ರದಲ್ಲಿ ಜನರು ನೆನಪಿಸಿಕೊಳ್ಳುತ್ತಿದ್ದಾರೆ ಎಂಪಿ ಎಲೆಕ್ಷನ್ ನಲ್ಲಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ಶಾಸಕ ಹರ್ಷವರ್ಧನ್ ಪಕ್ಷದ ಸಂಘಟನೆ ಮತ್ತು ಬಾಲಷ್ಟು ಹಿಂದೆ ಸಚಿವರಾಗಿ ಜವಾಬ್ದಾರಿಗಳು ತಗೊಂಡು ಒಳ್ಳೆ ಹೆಸರಿಗೆ ಪಾತ್ರರಾಗಿದ್ದಾರೆ ಒಂದು ವೇಳೆ ಅವರು ರಾಜ್ಯಾಧ್ಯಕ್ಷರಾದರೆ ಬಿಜೆಪಿ ಪಕ್ಷದ ಖಂಡಿತವಾಗಲೂ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸಂಘಟನೆ ದೃಷ್ಟಿಯಿಂದ ಮತ್ತು ಏನು ಒಂದು ನಮ್ಮ ಚುನಾವಣೆಯನ್ನು ಹಿನ್ನೆಡೆ ಏನಾಗಿದೆ ಇದೆಲ್ಲ ಕೂಡ ಶ್ರೀಮತಿ ನಮ್ಮ ಕುಮಾರಿ ಶೋಭಾ ಕರಂದ್ಲಾಜೆಯವರ ನಾಯಕತ್ವದಲ್ಲಿ ಮುಂದಿನ ದಿನದಲ್ಲಿ ಸಂಘಟನೆ ಜೊತೆ ಜೊತೆಗೆ ಪಕ್ಷನನ್ನು ಕೂಡ ಸಜ್ಜಾಗಂತ ಒಂದು ಸುಸಜ್ಜಿತವಾದಂತ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಶೋಭಾ ಕರಂದ್ಲಾಜೆಯವರು ಬಿಜೆಪಿ ಪಕ್ಷದಲ್ಲಿ ಬಹಳಷ್ಟು ವರ್ಷ ಪಕ್ಷದ ಸಂಘಟನೆ ಮತ್ತು ಬಹಳಷ್ಟು ಹಿಂದೆ ಸಚಿವರಾಗಿ ಜವಾಬ್ದಾರಿಗಳು ತಗೊಂಡು ಒಳ್ಳೆ ಹೆಸರಿಗೆ ಪಾತ್ರರಾಗಿದ್ದಾರೆ ಒಂದು ವೇಳೆ ಅವರು ರಾಜ್ಯಾಧ್ಯಕ್ಷರಾದರೆ ಬಿಜೆಪಿ ಪಕ್ಷದ ಖಂಡಿತವಾಗಲೂ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸಂಘಟನೆ ದೃಷ್ಟಿಯಿಂದ ಮತ್ತು ಏನು ಒಂದು ನಮ್ಮ ಚುನಾವಣೆಯನ್ನು ಹಿನ್ನೆಡೆ ಏನಾಗಿದೆ ಇದೆಲ್ಲ ಕೂಡ ಶ್ರೀಮತಿ ನಮ್ಮ ಕುಮಾರಿ ಶೋಭಾ ಕರಂದ್ಲಾಜೆಯವರ ನಾಯಕತ್ವದಲ್ಲಿ ಮುಂದಿನ ದಿನದಲ್ಲಿ ಸಂಘಟನೆ ಜೊತೆ ಜೊತೆಗೆ ಪಕ್ಷನನ್ನು ಕೂಡ ಸಜ್ಜಾಗಂತ ಒಂದು ಸುಸಜ್ಜಿತವಾದಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ನಾನು ಭಾವಿಸ್ತೀನಿ ಶೋಭಾ ಕರಂದ್ಲಾಜೆಯವರು ಬಿಜೆಪಿ ಪಕ್ಷದಲ್ಲಿ ಬಹಳಷ್ಟು ವರ್ಷ ಪಕ್ಷದ ಸಂಘಟನೆ ಮತ್ತು ಬಹಳಷ್ಟು ಹಿಂದೆ ಸಚಿವರಾಗಿ ಜವಾಬ್ದಾರಿಗಳು ತಗೊಂಡು ಒಳ್ಳೆ ಹೆಸರಿಗೆ ಪಾತ್ರರಾಗಿದ್ದಾರೆ ಒಂದು ವೇಳೆ ಅವರು ರಾಜ್ಯಾಧ್ಯಕ್ಷರಾದರೆ ಬಿಜೆಪಿ ಪಕ್ಷದ ಖಂಡಿತವಾಗಲೂ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸಂಘಟನೆ ದೃಷ್ಟಿಯಿಂದ ಮತ್ತು ಏನು ಒಂದು ನಮ್ಮ ಚುನಾವಣೆಯನ್ನು ಹಿನ್ನೆಡೆ ಏನಾಗಿದೆ ಇದೆಲ್ಲ ಕೂಡ ಶ್ರೀಮತಿ ನಮ್ಮ ಕುಮಾರಿ ಶೋಭಾ ಕರಂದ್ಲಾಜೆಯವರ ನಾಯಕತ್ವದಲ್ಲಿ ಮುಂದಿನ ದಿನದಲ್ಲಿ ಸಂಘಟನೆ ಜೊತೆ ಜೊತೆಗೆ ಪಕ್ಷನನ್ನು ಕೂಡ ಸಜ್ಜಾಗಂತ ಒಂದು ಸುಸಜ್ಜಿತವಾದಂಥ ಒಂದು ವಾತಾವರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಬಿಜೆಪಿಲಿ ಲೋಕಸಭಾ ಎಲೆಕ್ಷನ್ಗೆ ಯಾವ ರೀತಿಯಾಗಿ ಟಿಕೆಟ್ ಫೈಟ್ ಶುರು ಆಗ್ಬಿಟ್ಟಿದೆ ಅಂತ ಈಗಾಗಲೇ ಏನು ಚಾಮರಾಜನಗರದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಗೆ ಟಿಕೆಟ್ ಫೈಟ್ ಶುರುವಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಮುಂದಿನ ಲೋಕಸಭಾ ಟಿಕೆಟ್ಗಾಗಿ ಈಗಾಗಲೇ ಏನು ನಟ ಕೆ ಶಿವರಾಮವರು ಕೂಡ ಬಿಜೆಪಿ ಟಿಕೆಟ್ಗಾಗಿ ಈಗಾಗಲೇ ಕ್ಷೇತ್ರದಲ್ಲಿ ಅಡ್ಡಾಡುವ ಮುಖಾಂತರ ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಜನರನ್ನ ತಲುಪುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇದರ ನಡುವೆ ಏನು ಮಾಜಿ ಶಾಸಕ ಹರ್ಷವರ್ಧನ್ ಏನಿದ್ದಾರೆ ನಂಜನಗೂಡಿನಲ್ಲಿ ಹಿಂದೆ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತವರು ಜೊತೆಗೆ ಸಂಸದರಾಗಿರುವಂತಹ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಕೂಡ ಆಗಿರತಕ್ಕಂಥದ್ದು ಹರ್ಷವರ್ಧನ್ ಇವರು ಕೂಡ ಚಾಮರಾಜನಗರ ಲೋಕಸಭಾ ಟಿಕೆಟ್ ನ ಆಕಾಂಕ್ಷಿ ಕೂಡ ಆಗಿರತಕ್ಕಂಥದ್ದು. ಹೀಗಾಗಿ ವರಿಷ್ಠರು ತಮಗೆ ಒಪ್ಪಿಗೆ ಕೊಟ್ಟ ತಕ್ಷಣ ನಾನು ಕೂಡ ಸ್ಪರ್ಧೆ ಮಾಡ್ಲಿಕ್ಕೆ ತಯಾರಿದ್ದೇನೆ ಅಂತ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಮತ್ತೊಂದು ಕಡೆ ಕೋಟೆ ಎಂ ಶಿವಣ್ಣ ಅವರು ಕೂಡ ಒಂದು ಕ್ಷೇತ್ರಕ್ಕೆ ನಾನು ಏನು ಮುಂದಿನ ಲೋಕಸಭಾ ಚುನಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅನ್ನೋ ಮಾತುಗಳನ್ನು ಹೇಳಿದ್ರೆ ಮತ್ತೊಂದು ಕಡೆ ಏನು ಮಾಜಿ ಶಾಸಕರಾಗಿರುವಂತಹ ಮಾಜಿ ಸಚಿವರು ಕೂಡ ಆಗಿರುವಂತಹ ಎನ್ ಮಹೇಶ್ ಅವರು ಕೂಡ ಇರ್ತಕ್ಕಂಥ ಹೀಗೆ ಸಾಲು ಸಾಲು ಏನು ಆಕಾಂಕ್ಷಿಗಳು ಅಲ್ಲಿದ್ದಾರೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಏನು ಬಿಜೆಪಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇರತಕ್ಕಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇಲ್ಲಿ ನಮಗೆ ಟಿಕೆಟ್ ಬೇಕು ಅನ್ನೋ ಅಂತ ಹೇಳಿ ಈಗ ದುಂಬಾಲು ಬಿದ್ದಿರತಕ್ಕಂಥ ನಾಯಕರು ಹೆಚ್ಚಿನದಾಗಿರ್ತಕ್ಕಂಥದ್ದು. ಈ ಬಾರಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಪರಾಭವಗೊಂಡಂತಹ ಹರ್ಷವರ್ಧನ್ ಕೂಡ ಈಗ ಚಾಮರಾಜನಗರದ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಆಗಿರತಕ್ಕಂಥದ್ದು. ಹೀಗಾಗಿ ಬಿಜೆಪಿಯಲ್ಲಿ ಈ ಒಂದು ಮುಂದಿನ ಲೋಕಸಭಾ ಚುನಾವಣೆಯ ಟಿಕೆಟ್ಗಾಗಿ ಈಗ ಪೈಪೋಟಿ ಶುರುವಾಗಿರತಕ್ಕಂಥದ್ದು. ಓಕೆ, ಧನ್ಯವಾದ ಪುನೀತ್. ಮನೆ ಡೀಟೇಲ್ಸ್ಗಾಗಿ ಜೊತೆ ಜೊತೆಗೆ
ಪಕ್ಷನೂ ಕೂಡ ಸಜ್ಜಾಗಂತ ಒಂದು ಸುಸಜ್ಜಿತವಾದಂತ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಶೋಭಾ ಕರಂದ್ಲಾಜೆ ಅವರು ಬಿಜೆಪಿ ಪಕ್ಷದಲ್ಲಿ ಬಹಳಷ್ಟು ವರ್ಷ ಪಕ್ಷದ ಸಂಘಟನೆ ಮತ್ತು ಬಹಳಷ್ಟು ಹಿಂದೆ ಸಚಿವರಾಗಿ ಪಾತ್ರರಾಗಿದ್ದಾರೆ. ಅವರು ರಾಜ್ಯಾಧ್ಯಕ್ಷರಾದರೆ ಬಿಜೆಪಿ ಪಕ್ಷದ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸಂಘಟನೆ ದೃಷ್ಟಿಯಿಂದ ಮತ್ತು ಏನು ಒಂದು ನಮ್ಮ ಚುನಾವಣೆಯನ್ನು ಹಿನ್ನಡೆ ಏನಾಗಿದೆ ಇನ್ನೆಲ್ಲ ಕೂಡ ನೋಡಿ. ಬಿಜೆಪಿಲಿ ಲೋಕಸಭಾ ಇಲೆಕ್ಷನ್ಗೆ ಈಗಾಗಲೇ ಟಿಕೆಟ್ ಫೈಟ್ ಪ್ರಾರಂಭ ಆಗಿದೆ. ಕೆಲವರು ನನಗೆ ಬೇಕು ಅಂತ, ಇನ್ನು ಕೆಲವರು ನನಗೇ ಬೇಕು ಅಂತ. ಸೊ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಪ್ರಶ್ನೆ. ಯಾಕಂದರೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಮತ್ತು ಪ್ರತಿ ಎಲೆಕ್ಷನ್ನಲ್ಲೂ ಇದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಎಲ್ಲ ಪಕ್ಷಕ್ಕೂ ನನಗೆ ಟಿಕೆಟ್ ಬೇಕು, ನನಗೆ ಟಿಕೆಟ್ ಬೇಕು ಅಂತ ಕೇಳೋದು, ಕೊಡಲಿಲ್ಲ ಅಂತ ಅಂದರೆ ಪಕ್ಷದ ಪರವಾಗಿ ಕೆಲಸ ಮಾಡದೆ ಸುಮ್ಮನೆ ಇರೋದು, ಇದು ಪಕ್ಷಕ್ಕೆ ಸಹಜವಾಗಿ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಬಿಜೆಪಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಈ ಥರದ್ದು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗದೇನೆ ಅತಿ ಹೆಚ್ಚು ಸೀಟನ್ನು ಗೆಲ್ಲಲೇಬೇಕು ಅನ್ನುವಂಥ ಪಣ ತೊಟ್ಟಿದೆ. ಆದರೆ ಈಗಾಗಲೇ ಚಾಮರಾಜನಗರ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನಟ ಕೆ ಶಿವರಾಮ್ ಅವರು. ಇನ್ನೊಂದು ಕಡೆಯಲ್ಲಿ ಹರ್ಷವರ್ಧನ್ ಕೂಡ ಇದ್ದಾರೆ, ನನಗೆ ಟಿಕೆಟ್ ಬೇಕು, ನನಗೆ ಟಿಕೆಟ್ ಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ, ರಾಜನಾಯಕರು ಏನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ, ಈ ಸ್ಪರ್ಧೆ ಈ ರೇಸ್ ಇದೆಯಲ್ಲ ಇದೇ ಏನಾದರೂ ಪಕ್ಷಕ್ಕೆ ಸಮಸ್ಯೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಸಹಜವಾಗಿ ಕಾಡ್ತಾ ಇದೆ.